ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸೌಜನ್ಯ ಹರ್ಷ ಪ್ರಿನ್ಸೆಸ್ ಕುಮಾರಿ ಜೈಪುರ ರಾಜಮನೆತನದ ಕುಡಿ ಹತ್ತು ವರ್ಷದ ಹಿಂದೆ ರಾಜಕೀಯಕ್ಕೆ ಎಂಟ್ರಿ ಇಂದು ರಾಜಸ್ಥಾನದ ಉಪಮುಖ್ಯಮಂತ್ರಿ ಇಪ್ಪತ್ಮೂರು ಸಾವಿರ ಕೋಟಿ ಆಸ್ತಿ ಇಷ್ಟಿದ್ರು ದಿಯಾ ಸಖತ್ ಸಿಂಪಲ್ ಅರಮನೆಯ ಅಕೌಂಟೆಂಟ್ ಜೊತೆ ಪ್ರೀತಿ ದೆಹಲಿ ನ್ಯಾಯಾಲಯದಲ್ಲಿ ರಹಸ್ಯ ಮದುವೆ ಆದ್ರೂ ಉಳಿಲಿಲ್ಲ ಮದುವೆಯ ಸಂಬಂಧ ರಾಜಮನೆತನದ ಈ ಸುಂದರಿ ಜೀವನದಲ್ಲಿ ಆಗಿತ್ತೇನು ಇವರ ರಾಜಕೀಯ ಜೀವನ ಹೇಗಿತ್ತು ಸಿನಿಮಾವನ್ನು ಮೀರಿಸೋತರ ಇದೆ ಯುವ ರಾಣಿಯ ಈ ಜೀವನ ಚರಿತ್ರೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಅಧಿಪತ್ಯ ಸ್ಥಾಪಿಸಿದೆ ಅದರಲ್ಲೂ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಈ ನಡುವೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದ ಭಜನ್ ಲಾಲ್ ಶರ್ಮಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಹೈಕಮಾಂಡ್ ಅಚ್ಚರಿ ಮೂಡಿಸಿದೆ ಇತ ರಾಜವಂಶಸ್ಥೆ ದಿಯಾಕುಮಾರಿ ಹಾಗೂ ಹಿರಿಯ ನಾಯಕ ಪ್ರೇಮ್ಚಂದ್ ಬೈರ್ವ ಅವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿದೆ ಈ ಮೂಲಕ ಹಳೆ ಮುಖಗಳಿಗೆ ಸೆಡ್ಡು ಹೊಡೆದು ಹೊಸಬರಿಗೆ ಮಣೆ ಹಾಕಲಾಗಿದೆ ಬಟ್ ವಿಚಾರ ಅದಲ್ಲ ರಾಜಸ್ಥಾನದ ನೂತನ ಸಿಎಂ ಆಗಿರೋ ಭಜನ್ ಲಾಲ್ ಶರ್ಮಾ ಆಯ್ಕೆಗಿಂತ ಹೆಚ್ಚಾಗಿ ಒಬ್ಳು ಸುಂದರಿ ಸಖತ್ತು ಸದ್ದು ಮಾಡ್ತಿದ್ದಾರೆ ಆ ಸುಂದರಿ ಬೇರಾರು ಅಲ್ಲ ರಜಪೂತ ನಾಡಿನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರೋ ರಾಜವಂಶಸ್ಥೆ ದಿಯಾಕುಮಾರಿ ಆಕೆಯ ಹೆಸರು ಹೆಚ್ಚಾಗಿ ಸರ್ಚ್ ಆಗೋದಕ್ಕೆ ಕಾರಣ ದಿಯಾ ಕುಮಾರಿಯ ಲೈಫ್ ಹಿಸ್ಟರಿ ಕುಮಾರಿ ಹೆಸರಿಗೆ ತಕ್ಕಂತೆ ರೂಪವಂತೆ ಗುಣವಂತೆ ದಿಯಾ ಹುಟ್ಟಿದ್ದು ಅರಮನೆಯಲ್ಲಾದ್ರೂ ಇವರು ಬಹಳ ಸರಳ ಸಮಾಜ ಸೇವೆ ಮಹಿಳಾ ಸಬಲೀಕರಣ ಹೀಗೆ ನಾನಾ ಉತ್ತಮ ಕಾರ್ಯಗಳಲ್ಲಿ ತಮ್ಮನ್ನ ರೂಢಿಸಿಕೊಂಡವರು ಇಷ್ಟೆಲ್ಲಾ ಸೌಂದರ್ಯ ಹಣ ಇದ್ರೂ ಕೂಡ ಈಕೆಗೆ ಒಂಚೂರು ಅಹಂಕಾರ ಅನ್ನೋದೇ ಇಲ್ವಂತೆ ಹಾಗಿದ್ರೆ ಇಷ್ಟೆಲ್ಲಾ ಹೆಸರುವಾಸಿಯಾಗಿರೋ ಈ ದಿಯಾ ಯಾರು ಸದ್ಯಕ್ಕೆ ಎಲ್ಲರೂ ಈಕೆಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಈಕೆಯ ಹಿನ್ನೆಲೆಯ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ ದಿಯಾರ ರಾಜಕೀಯ ಜೀವನಕ್ಕಿಂತ ಪರ್ಸನಲ್ ಜೀವನವೇ ಚರ್ಚೆಗೆ ಕಾರಣ ಆಗ್ತಿದೆ ದಿಯಾ ಕುಮಾರಿ ಜೈಪುರದ ರಜಪೂತ ಮನೆತನದ ಕುಡಿ ಮಾಜಿ ಮಹಾರಾಜ ಸವಾಯಿ ಭವಾನಿ ಸಿಂಗ್ ಮತ್ತು ರಾಣಿ ಪದ್ಮಿನಿ ದೇವಿಯ ಏಕೈಕ ಪುತ್ರಿ ದಿಯಾಳ ಅಜ್ಜ ಮಾನ್ ಸಿಂಗ್ ಜೈಪುರ ರಾಜಪ್ರಭುತ್ವದ ಕೊನೆಯ ಮಹಾರಾಜರಾಗಿದ್ರು ಹೀಗಾಗಿ ದಿಯಾರನ ಯುವರಾಣಿ ಅಂತಾನೆ ಕರೀತಾರೆ ಇವರ ರಾಜಕೀಯ ಜರ್ನಿ ಹೇಗೆ ಟ್ವಿಸ್ಟ್ ಟರ್ನ್ ಹಾಗೆ ಇವರ ಪರ್ಸನಲ್ ಲೈಫ್ ಕೂಡ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದೆ ದಿಯಾ ಕುಮಾರಿ ಜೈಪುರದಲ್ಲಿಯೇ ಬಾಲ್ಯ ಶಿಕ್ಷಣ ಪಡಿತಾರೆ ಬಳಿಕ ಹೆಚ್ಚಿನ ಶಿಕ್ಷಣಕ್ಕೆ ಲಂಡನ್ಗೆ ತೆರಳಿದ ದಿಯಾ ಪುನಃ ಜೈಪುರದ ಅರಮನೆಗೆ ವಾಪಸ್ ಆಗ್ತಾರೆ ಆಗ ಕುಟುಂಬದ ವ್ಯವಹಾರ ನೋಡಿಕೊಳ್ಳೋಕೆ ಪ್ರಾರಂಭಿಸುತ್ತಾರೆ ಆಗಿನ್ನು ದಿಯಾಗೆ ಕೇವಲ ಹದಿನೆಂಟು ವರ್ಷ ಆಗ್ಲೇ ನೋಡಿ ದಿಯಾ ಪ್ರೀತಿಗೆ ಬಿದ್ದಿತ್ತು ಅರಮನೆಯ ವ್ಯವಹಾರಗಳನ್ನ ನೋಡಿಕೊಳ್ತಾ ಇದ್ದ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ನರೇಂದ್ರ ಸಿಂಗ್ ರಾಜವತ್ ಈಕೆಯ ಅಂದಕ್ಕೆ ಮಾರು ಹೋಗಿತ್ತ ಹಾಗೂ ನರೇಂದ್ರ ತನ್ನ ಪ್ರೀತಿಯನ್ನ ದಿಯಾ ಬಳಿ ನಿವೇದನೆ ಮಾಡಿಕೊಟ್ಟ ಮೊದಲೇ ತುಂಬಾ ಸಿಂಪಲ್ ಆಗಿ ಯೋಚಿಸೋ ದಿಯಾ ಆಸ್ತಿ ಅಂತಸ್ತಿನ ಬಗ್ಗೆ ಒಂಚೂರು ಯೋಚನೆ ಮಾಡದೆ ಆತನ ಪ್ರೀತಿಯನ್ನ ಒಪ್ಪಿಕೊಳ್ತಾರೆ ದಿಯಾ ಈ ಬಗ್ಗೆ ತನ್ನ ತಾಯಿಗೆ ಹೇಳಿದಾಗ ತಾಯಿ ಪದ್ಮಿನಿ ದೇವಿ ಸಹಜವಾಗಿಯೇ ಮಗಳ ಪ್ರೀತಿಗೆ ಒಪ್ಪಿಗೆ ನೀಡೋದಿಲ್ಲ ಆಗ ದಿಯಾತನ ಪ್ರೀತಿ ಉಳಿಸಿಕೊಳ್ಳುವ ಸಲುವಾಗಿ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೆಹಲಿ ನ್ಯಾಯಾಲಯದಲ್ಲಿ ನರೇಂದ್ರ ಸಿಂಗ್ ಜೊತೆ ಸೀಕ್ರೆಟ್ ಆಗಿ ಮದುವೆಯಾಗ್ತಾರೆ ಆದ್ರೆ ಈ ವಿಚಾರ ಬರೋಬ್ಬರಿ ಎರಡು ವರ್ಷಗಳ ತನಕ ಮನೆಯವರಿಗೆ ಗೊತ್ತೇ ಇರಲಿಲ್ಲ ಎಲ್ಲದಕ್ಕೂ ಒಂದು ಅಂತ್ಯ ಎಂಬಂತೆ ಈ ವಿಚಾರ ಮನೆಯವರಿಗೆ ತಿಳಿಯುತ್ತೆ ಅದರಂತೆಯೇ ಒಂಬೈನೂರ ತೊಂಬತ್ತೇಳರಲ್ಲಿ ಮನೆಯವರು ಸೇರಿ ಅಧೂರಿ ವಿವಾಹ ಮಾಡ್ತಾರೆ ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಇಬ್ಬರು ಪುತ್ರರು ಹಾಗೂ ಒಬ್ಬಳು ಪುತ್ರಿ ಜನಿಸ್ತಾರೆ ಒಬ್ಬ ಪದ್ಮನಾಭ್ ಸಿಂಗ್ ಇನ್ನೊಬ್ಬ ಲಕ್ಷ್ಯರಾಜ್ ಸಿಂಗ್ ಮತ್ತು ಪುತ್ರಿ ಗೌರವಿ ಆದ್ರೆ ಇಷ್ಟೆಲ್ಲಾ ರಿಸ್ಕ್ ತಗೊಂಡ ದಿಯಾ ಜೀವನದಲ್ಲಿ ಬಿರುಗಾಳಿ ಎದ್ಬಿಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅದ್ಧೂರಿ ಮದುವೆಯಾದ ಜೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಚ್ಛೇದನ ಪಡೆಯಲು ನಿರ್ಧರಿಸುತ್ತಾರೆ ಅದರಂತೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿವೋರ್ಸ್ ಕೂಡ ಆಗಿಬಿಡುತ್ತೆ ದಿಯಾರ ರಾಜಕೀಯ ಎಂಟ್ರಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀವಿ ನೋಡಿ ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಈ ವೇಳೆ ಅಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಅಂದ್ರೆ ನೀವು ನಂಬಲೇಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಸವಾಯಿ ಮಾಧೋಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ದಿಯಾ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸ್ತಾರೆ ಆದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಲು ಕಾಣ್ತಾರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಅನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭೆ ಎಲೆಕ್ಷನ್ನಲ್ಲಿ ರಾಜಸನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐದು ಪಾಯಿಂಟ್ ಐದು ಒಂದು ಲಕ್ಷ ಮತಗಳ ಅಂತರದಿಂದ ವಿಜಯ ಪತಾಕೆ ಹಾರಿಸಿದ್ರು ಇದೀಗ ಮತ್ತೆ ರಾಜ್ಯ ರಾಜಕೀಯಕ್ಕೆ ಮರಳಿದ್ದಾರೆ ಆಗಾಗ ದಿಯಾ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾರೆ ಎಲ್ಲರೂ ತಾಜ್ಮಹಲ್ನ ಶಹಜಹಾನ್ ತನ್ನ ಪ್ರೀತಿಯ ಮುಮ್ತಾಜ್ಗಾಗಿ ಕಟ್ಟಿಸಿದ್ದಾರೆ ಅಂತ ನಂಬಿದ್ದಾರೆ ಆದ್ರೆ ಕಳೆದ ವರ್ಷ ದಿಯಾಕುಮಾರಿ ನೀಡಿದ್ದ ಅದೊಂದು ಹೇಳಿಕೆ ಅವೆಲ್ಲವೂ ಸುಳ್ಳು ಅನ್ನೋ ಚರ್ಚೆ ಶುರು ಮಾಡಿತ್ತು ಶಹಜಹಾನ್ ನಿರ್ಮಿಸಿದ ತಾಜ್ಮಹಲ್ ನಮ್ಮ ಭೂಮಿಯಲ್ಲಿ ನಿರ್ಮಿಸಿರೋದು ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಶಹಜಹಾನ್ ನಮ್ಮ ಭೂಮಿಯನ್ನ ವಶಪಡಿಸಿಕೊಂಡು ತಾಜ್ ಮಹಲ್ ನಿರ್ಮಿಸಿರೋದು ಅಂತ ಹೇಳಿಕೆ ನೀಡಿ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ರು ಇನ್ನು ದಿಯಾರ ಆಸ್ತಿ ಬಗ್ಗೆ ನಿಮಗೆ ಹೇಳಲೇಬೇಕು ರಾಜವಂಶದ ಕುಡಿಯಾಗಿರೋ ದಿಯಾಕುಮಾರಿ ಚುನಾವಣೆ ಟೈಮ್ ಅಲ್ಲಿ ತಮ್ಮ ಬಳಿ ಹತ್ತೊಂಬತ್ತು ಕೋಟಿಯಷ್ಟು ಆಸ್ತಿ ಇದೆ ಅಂತ ಅಫಿಡವಿಟ್ ಸಲ್ಲಿಸಿದ್ರು ಆದ್ರೆ ಕೆಲ ವರದಿಗಳ ಪ್ರಕಾರ ಜಯಪುರ ರಾಜಮನೆತನದ ಆಸ್ತಿ ಬರೋಬ್ಬರಿ ಮೂರು ಸಾವಿರ ಕೋಟಿ ಇದೆಯಂತೆ ಈ ರಾಜಮನೆತನದ ಕುಡಿಯಾಗಿರೋ ಇಪ್ಪತ್ತ್ ಮೂರು ವರ್ಷದ ಪದ್ಮನಾಭ್ ಸಿಂಗ್ ಬಳಿಯೇ ಏಳು ಸಾವಿರಕ್ಕೂ ಅಧಿಕ ಕೋಟಿ ರೂಪಾಯಿ ಆಸ್ತಿ ಇದೆಯಂತೆ ಇದೇ ರೀತಿ ಎಲ್ಲರ ಪಾಲುಗಳನ್ನ ಸೇರಿಸಿದ್ರೆ ರಾಜಮನೆತನದ ಆಸ್ತಿ ಒಟ್ಟು ಇಪ್ಪತ್ತ್ ಮೂರು ಸಾವಿರ ಕೋಟಿಗೂ ಹೆಚ್ಚಾಗಿದೆಯಂತೆ ಒಬ್ಬ ರಾಜಕಾರಣಿ ತಾನು ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ಅವರು ಮೊದಲಿಗೆ ಜನಗಳ ಜೊತೆ ಬೆರಿಬೇಕು ಈ ದಿಯಾ ಕೂಡ ಜನರ ಜೊತೆ ಬಹಳ ಪ್ರೀತಿಯಿಂದ ಬೆರೀತಾರೆ ಜನರ ಕಷ್ಟಗಳನ್ನ ಆಲಿಸ್ತಾರೆ ಇಂದಿಗೂ ಜನರಿಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ ಜನರಿಗಾಗಿ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿರೋ ದಿಯಾಕುಮಾರಿ ಅಂದ್ರೆ ಜನರಿಗೆ ಬಹಳ ಅಚ್ಚುಮೆಚ್ಚು ದಿಯಾ ಸಿಎಂ ಸ್ಥಾನದ ನಲ್ಲಿ ಇದ್ರು ಇದೀಗ ಅದು ಕೈ ತಪ್ಪಿರಬಹುದು ಬಟ್ ಮುಂದೊಂದು ದಿನ ಸಿಎಂ ಆಗೋ ಸಾಧ್ಯತೆ ಖಂಡಿತವಾಗಿಯೂ ಇದೆ ಎನ್ನಲಾಗ್ತಿದೆ ಕುಮಾರಿ ಬಗ್ಗೆ ಇನ್ನೊಂದು ವಿಚಾರವನ್ನ ನಾವು ಹೇಳಲೇಬೇಕು ಈಕೆಗಿರೋ ಜನಪ್ರಿಯತೆ ಹಾಗೂ ಈಕೆ ಜನರ ಜೊತೆ ಪ್ರೀತಿಯಿಂದ ಇರೋ ರೀತಿಯೇ ಈಕೆಗೆ ಡಿಸಿಎಂ ಸ್ಥಾನ ಲಭ್ಯವಾಗೋಕೆ ಮುಖ್ಯ ಕಾರಣ ರಾಜ ರಾಜಮನೆತನದವರಾಗಿದ್ರು ಈಕೆಯ ಸರಳತೆ ಹಾಗೂ ರಾಜಕೀಯ ಸಾಧನೆ ಇವೆಲ್ಲವೂ ಮೆಚ್ಚುವಂಥದ್ದು ಅಲ್ವಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ